ಸೊ ಈಗ ಲೇಗ್ ಹೊರಡ್ತಾ ಇದೀವಿ. 200+ ಕಿಲೋಮೀಟರ್ಸ್, ಆಲ್ಮೋಸ್ಟ್ 30 ಡೇಸ್ದು ಈ ಟ್ರಿಪ್ ಇದು. ಸೊ ಎಲ್ಲಾನು ಇದೇ ತರ ಕವರ್ ಮಾಡ್ಕೊಂಡು ತೋರಿಸ್ತೀನಿ. ಸೊ ದಾರಿ ಮಧ್ಯೆ ವ್ಯೂಗಳು ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋಣ. ಈಗ ಚಾನಲ್ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ಮೋಸ್ಟ್ 30 ಡೇಸ್ದು ಈ ಟ್ರಿಪ್ ಇದು. ಸೊ ಎಲ್ಲಾನು ಇದೇ ತರ ಕವರ್ ಮಾಡ್ಕೊಂಡು ತೋರಿಸ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅಂಡ್ ಹಿಂದಿಂದು ವಿಡಿಯೋಗಳು ನೋಡಿಲ್ಲ ಅಂದ್ರೆ ಪ್ಲೇಲಿಸ್ಟಲ್ಲಿ ಇರುತ್ತೆ, ಹೋಗಿ ನೋಡಿ. ಗುಡ್ ಮಾರ್ನಿಂಗ್. ಇವತ್ತು ಕಾರ್ಗಿಲ್ ಇಂದ ಲೇ ಹೋಗ್ತಾ ಇದೀವಿ. ನಿನ್ನೆ ನೈಟ್ ಬಂದು ಕಾರ್ಗಿಲ್ ಮೆಮೋರಿಯಲ್ ಹಾಲ್ ನೋಡ್ಕೊಂಡು ಕಾರ್ಗಿಲ್ ಟೌನ್ ಅಲ್ಲಿ ಬಂದು ಲಡಾಖ್ ರೆಸಾರ್ಟ್ಸ್ ಅಂತ ಒಂದಿದೆ, ಅಲ್ಲಿ ಸ್ಟೇ ಮಾಡಿದ್ದು. ಓಕೆ, ಹಾಸ್ಪಿಟಾಲಿಟಿ ಎಲ್ಲ ಚೆನ್ನಾಗಿತ್ತು, ಫುಡ್ಡು ಓಕೆ ಚೆನ್ನಾಗೇ ಇದೆ. ಬಟ್ ಒಂದೇ ಥಿಂಗ್, ಸ್ವಲ್ಪ ಊರ ಆಚೆ ಇರೋದ್ರಿಂದ ಏನಾದ್ರು ಬೇಕು ಅಂದ್ರೆ ವಾಪಸ್ ನಾವು ಟೌನ್ಗೆ ಹೋಗಿ ತರಬೇಕಾಗತ್ತೆ. ಬಟ್ ಸುತ್ತಮುತ್ತ ಲೊಕೇಶನ್ ಮಾತ್ರ ಸೂಪರ್ ಆಗಿದೆ. ಹಿಂದೆ ಎಲ್ಲ ಕಂಪ್ಲೀಟ್ ಬೆಟ್ಟಗಳೇ ಕಾಣುತ್ತೆ, ಬಟ್ ಈಗ ಕಾಣ್ತಾ ಇಲ್ಲ, ಮರ ಅಡ್ಡ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ರೂಮ್ ಇಂದ ಒಳ್ಳೆ ವ್ಯೂ ಇತ್ತು. ಓಕೆ, ಸೊ ಈಗ ಲೇಗ್ ಹೊರಡ್ತಾ ಇದೀವಿ. ಇಟ್ ಈಸ್ 200+ ಕಿಲೋಮೀಟರ್ಸ್, 5 ಅವರ್ಸ್ ಜರ್ನಿ. ನಿಧಾನಕ್ಕೆ ಹೋಗ್ತೀವಿ. ಗಾಡಿ ಎಲ್ಲ ಕೋಲ್ಡ್ ಸ್ಟಾರ್ಟ್ ಮಾಡಿ, ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ನಿಲ್ಸಿದೀವಿ. ಇನ್ನೊಂದು 5 ಮಿನಿಟ್ಸ್ ಹೊರಡ್ತೀವಿ. ಈಗ ಹೊರಡ್ತಾ ಇದೀವಿ ರೂಮ್ ಇಂದ. ಟೈಮ್ ಈಗ 8:50. ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಇಲ್ಲಿಂದ ಹೊರಡೋಷ್ಟಕ್ಕೆ ಇಷ್ಟಾಯಿತು. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು 7:30 ಹೊರಡಬೇಕು ಅಂತ. ಸೊ ಜನಗಳು ಜಾಸ್ತಿ ಆದಾಗ ಇದೇ ಕತೆ ಆಗೋದು. ನಾನು ಮತ್ತು ಹರ್ಷ ಇಬ್ಬರು ಇದ್ದಾಗ ನೀಟಾಗಿ ಇನ್ ಟೈಮಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಎಲ್ಲ ಹೊರಡ್ತಾ ಇದ್ದೋ. ಈಗ ನಿನ್ನೆ 3ನೇ ವ್ಯಕ್ತಿ ಜಾಯ್ನ್ ಆದರು. ಸೊ ಸ್ವಲ್ಪ ಲೇಟ್ ಆಗೋಕ್ಕೆ ಶುರುವಾಗುತ್ತಿನ. ಓಕೆ, ಇವತ್ತಿನ ಪ್ಲ್ಯಾನು ಲೇ ಹೋಗೋದು. ಲೇ ರೀಚ್ ಆಗಿ ಆದಷ್ಟು ಒಂದು 2-3 ಅವರ್ಸು ಲೋಕಲಲ್ಲಿ ಓಡಾಡೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ದಾರಿ ಮಧ್ಯೆ ವ್ಯೂಗಳು ನೋಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋಣ. ಈಗ ಸ್ವಲ್ಪ ಚಳಿ ಆಗ್ತಾ ಇದೆ. ಬೆಳಗ್ಗೆ ನಾನು ಟೆಂಪ್ರೇಚರ್ 9 ಡಿಗ್ರಿ ಇತ್ತು, ಅದ್ರದ್ದು ಎಫೆಕ್ಟು ಇವಾಗ ಬರ್ತಾ ಇದೆ. ತುಂಬಾ ಹೇಳ್ಕೊಳಕ್ಕಾಗದೆ ಅಂತ ಚಳಿ ಅಲ್ಲ, ಬಟ್ ತಣ್ಣಗೆ ಒಂಥರ ಆ ಫೀಲ್ ಆಗುತ್ತೆ. ಓಕೆ, ಇಲ್ಲಿ ಚಳಿ ಇದೆ ಅಂತ. ಇದೇ ಒಂಥರ ಇದೆ. ಇಂಗ್ಲೀಷ್ ಮೂವಿ ಮೆಕಾನಿಸ್ ಗೋಲ್ಡಲ್ಲಿ ಇದೇ ಥರ ಬೆಟ್ಟಗಳು ಕಾಣಿಸ್ತಾರೆ, ತೋರಿಸ್ತಾರೆ. ಅಲ್ಲಿ ಹಳೆಯದೊಂದು ಮೂವಿ ಇದು, ಮೆಕಾನಿಸ್ ಗೋಲ್ಡ್ ಅಂತ. ಚೆನ್ನಾಗಿದೆ ಅದು, ಅಡ್ವೆಂಚರಸ್ ಮೂವಿ. ಸೂರ್ಯ ಬೇರೆ ಕಣ್ಣಿಗೆ ಎದುರುಗಡೆಯಿಂದನೇ ಹೊಡಿತಾ ಇದ್ದಾನೆ. ಇಲ್ಲಿ ಸೂರ್ಯನ ಬೆಳಕು ಸ್ವಲ್ಪ ಬ್ರೈಟ್ ಆಗಿರುತ್ತೆ, ಯಾಕಂದ್ರೆ ನಾವು ಸೂರ್ಯನಿಗೆ ಸ್ವಲ್ಪ ಹತ್ರ ಹೋಗ್ತಾ ಇದೀವಿ. ನಾರ್ಮಲ್ ಸೀ ಲೆವೆಲ್ಗಿಂತ 11,000 ಫೀಟ್ ಮೇಲೆ ಇದ್ದೀವಿ. ಈಗ ಯಾಕೋ ಒಂಥರ ಡಲ್ ಮೂಡು ಅಂದರೆ, ಹೊರಟಿದ್ ಲೇಟು, ಎದ್ದಿದ್ ಲೇಟು, ಇದೆಲ್ಲ ಲೇಟ್ ಆದಾಗ ಗಾಡಿ ಓಡಿಸೋ ಮೂಡು ಒಂಥರ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹೊರಡೋಕ್ಕೂ ಮುಂಚೆನೇ. ಸೊ ಅದು ಒಂಥರ ಸೋಮಾರಿತನ, ಫುಲ್ಲು ಬಿಸಿಲು ಬರುತ್ತೆ, ಫುಲ್ ನೆರಳಾಗುತ್ತೆ, ನೆರಳಿದ ಜಾಗದಲ್ಲಿ ಚಳಿ ಆಗುತ್ತೆ, ಬಿಸಿಲಿರೋ ಜಾಗದಲ್ಲಿ ಕಣ್ಣು ಚುಚ್ಚುತ್ತೆ. ಹಿಂಗೇನೆ ಬೆಳಗ್ಗೆ ಬೆಳಗ್ಗೆ ಟಿಫನ್ ಮಾಡಿರೋ ಎಫೆಕ್ಟು ಸುಮಾರಿತನ ಬರ್ತಾ ಇದೆ. ಗಾಡಿ ಓಡ್ಸೋಕ್ಕೂ ಬೇಜಾರು, ಒಂಥರ ಲೈಟಾಗಿ ನಿದ್ದೆ ಹೇಳ್ದಂಗೆ. ಇಲ್ಲಿ ಇನ್ನೊಂದು ಮಜಾ ಏನಂದರೆ, ನಾವೆಲ್ಲ ಅಲ್ಲಿ ಓಡಾಡಬೇಕಾದ್ರೆ ನಿದ್ದೆ ಬಂತು ಅನ್ನೋ ಸೈಡಲ್ಲೆಲ್ಲ ಒಂದು ಕಡೆ ಹಾಕ್ಕೊಂಡು ಒಂದು ಟೀ ಶಾಪಲ್ಲಿ ಹೋಗಿ ಟೀಗಿ ಕುಡ್ಕೊಂಡು ಬರ್ಬೋದು. ಇಲ್ಲಿ 100 ಕಿಲೋಮೀಟರ್ ಆದರೂ ಒಂದು ಟೀ ಶಾಪ್ ಸಿಗಲ್ಲ. ಎಲ್ಲ ಹೆಂಗೆ ಅಂದರೆ, ಫೋಟೋಗಳು ಒಂದೊಂದು ಫೋಟೋ ತೆಗೆದ್ರೆ ಒಂದೊಂಥರ ಬರ್ತಾ ಇರುತ್ತೆ. ನೀಟಾಗಿ ಒಬ್ಬ ಡ್ರೈವರ್ನ ಹಾಕ್ಕೊಂಡು ಒಂದು ಕಾರಲ್ಲಿ ಬಂದು ಒಂದು DSLR ವೈಡ್ ಆ್ಯಂಗಲ್ ಲೆನ್ಸು, ಒಂದು ಝೂಮ್ ಲೆನ್ಸು ಇಟ್ಕೊಂಡು ಬರ್ತಾ ಇರ್ಬೇಕು ಸುಮ್ಮನೆ, ಅವಾಗ ಮಸ್ತ್ ಇರುತ್ತೆ. ಸೇಫ್ಟಿ ನೆವರ್ ಟೇಕ್ಸ್ ಎ ಹಾಲಿಡೇ. BRO ದವ್ರದ್ದು ಈ ಥರ ಒಂದು ಕೋಟ್ಸ್ಗಳು ಬರೆದಿದ್ದಿರ್ತಾರೆ ಪಕ್ಕಪಕ್ಕಲ್ಲಿ, ಅಂದರೆ ಹೋಗ್ತಾ 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 ಬರಿತಾ ಸಿಗ್ತಾ ಇರುತ್ತೆ. ಆ ಕೋಟ್ಸ್ಗಳು ಸೂಪರ್ ಆಗಿರುತ್ತೆ. ಡೋಂಟ್ ಡ್ರೈವ್ ಸ್ಪೀಡ್ ಆನ್ ಮೈ ಕರ್ವ್ಸ್ ಅಂತ, 50 ಅರ್ಲಿ, ಡ್ರೈವ್ ಸ್ಲೋಲಿ, ರೀಚ್ ಸೇಫ್ಲಿ. ಎಸ್, ದಟ್ ಇಸ್ ಟ್ರೂ. ನೋಡಿ, ಇದೇ ಒಂಥರ ಬೇರೆ ಥರ ಇದೆ. ಈ ಮರಳಿನ ಗುಡ್ಡೆಗಳು ಹಾಕಿ ಇರ್ತಾರಲ್ಲ ಆ ಥರ. ಅಷ್ಟು ಈಗ ನಮಿಕ್ಲಾ ಟಾಪ್ ಅಂತ ಬರುತ್ತೆ, ಇನ್ನೊಂದು 10-12 ಕಿಲೋಮೀಟರ್ ಇದೆ. ಶ್ರೀನಗರ್ ಟು ಲೇ ಹೈವೇಲಿ ಸೆಕೆಂಡು ಟಾಪ್ ಬರುತ್ತೆ, ಅಂದರೆ ಪಾಸ್ ಬರುತ್ತೆ. ನಮಿಕ್ಲಾ 11 ಕಿಲೋಮೀಟರ್ಸ್ ಇದೆ. ನಮಿಕ್ಲಾ ಬರುತ್ತೆ, 4 to La ಬರುತ್ತೆ. ಲಾ ಅಂದರೆ ಇರೋದಲ್ಲ ಪಾಸಸ್ಗಳು, ಅಂದರೆ ಹೈಯೆಸ್ಟ್ ಪೀಕ್ಗೆ ಹೋಗಿ ವಾಪಸ್ ಕೆಳಗಡೆ ಇಳಿಯೋದಾಗಲಿ ಇಲ್ಲ ಮೇಲೆ ಹತ್ತೋದಾಗಲಿ ಆಗುತ್ತಲ್ಲ, ಅದು ಒಂದು ಬೆಟ್ಟ ಹತ್ತುತ್ತಾ ಇದೀವಿ. ಈಗ ಇದನ್ನೆಲ್ಲ ಕಾರ್ ಆಗಿ ಹೋಗಿ ಆಮೇಲೆ ಪಾಸಲ್ಲಿ ಪುನಃ ಇಳಿಯೋಕ್ಕೆ ಶುರು ಮಾಡ್ತೀವಲ್ಲ. ಸೊ ಇಷ್ಟು ಬೆಟ್ಟ ಹತ್ತಿ ಒಂದು ಜಾಗದಲ್ಲಿ ನಿಂತ್ಕೊತೀವಿ, ಅದಾದಮೇಲೆ ಇಳಿಯೋಕ್ಕೆ ಶುರು ಮಾಡ್ತೀವಲ್ಲ, ಅದನ್ನು ಪಾಸಸ್ ಅಂತ ಹೇಳ್ತಾರೆ. ಸೊ ನಾವು ಪಾಸಸ್ ಅಂತ ಇಂಗ್ಲೀಷ್ ಹೇಳೋಂಗೆ ಅವರು ಲಾ ಅಂತ ಹೇಳ್ತಾರೆ. ನಮಿಕ್ ಅನ್ನೋದು ಪ್ಲೇಸ್ ಹೆಸರು, ಲಾ ಅಂದರೆ ಹೈಯೆಸ್ಟ್ ಮೌಂಟೇನ್ ಪಾಸ್. ಫುಲ್ಲು ಮರಳಿನ ಗುಡ್ಡ ಇದ್ದಂಗಿದೆ, ಚೆನ್ನಾಗಿದೆ ಒಂಥರ ನೋಡೋಕ್ಕೆ. ಹಾಗೆ ಇಲ್ಲಿ ಈ ಥರ ಬೆಟ್ಟ ಇದೆ, ಅಲ್ಲಿ ಎದುರುಗಡೆ ಅಲ್ಲಿ ಇನ್ನೊಂದು ಥರ ಬೆಟ್ಟ ಕಾಣಿಸ್ತಾ ಇದೆ ಆಗಲೇ, ಏನಪ್ಪ. ಬಟ್ ನಾವು ಏನೇ ಫೋಟೋ ತೆಗೆಯೋದು ಏನೇ ಮಾಡಿದ್ರು ನಾವು ಬೇರೆ ಐಸಲ್ಲಿ ನೋಡ್ದಂಗೆ ಆ ಕ್ಲಾರಿಟಿ ಆಗಲಿ ಆ ಕ್ವಾಲಿಟಿ ಆಗಲಿ ಕಾಣೋದಿಲ್ಲ ಫೋಟೋಗಳಲ್ಲಿ, ಸೂಪರಾಗಿದೆ. ಡೋಂಟ್ ಬಿ ಗಮ ಇನ್ ದ ಲ್ಯಾಂಡ್ ಆಫ್ ಲಮಾ.
ಈ ತರ ಎಷ್ಟೊಂದು ಫನ್ನಿ ಕೋಟ್ಸ್ಗಳಲ್ಲಿ ತುಂಬಾನೇ ಅರ್ಥ ತುಂಬಿರುವಂತ ಮಾತುಗಳು ಹೇಳಿರ್ತಾರೆ ಅವರು. ಇಷ್ಟು ಮೇಲೆ ಎತ್ತದ ಮೇಲೆ ಅಷ್ಟುವರೆಗೂ ಕಾಣಿಸ್ತಾ ಇರಲ್ಲ ಆ ಬೆಟ್ಟ, ಇವಾಗ ಕಾಣಿಸ್ತಾ ಇದೆ, ಅದೇ ಡಿಫ್ರೆಂಟ್ ಆಗಿದೆ. ಸೊ ಒಂದೊಂದು ಟರ್ನಲ್ಲೂ ಒಂದೊಂದರ ಸೀನ್ಗಳು ಕಾಣಿಸ್ತಾ ಇದೆ ನಮಗೆ. ನೋಡ್ತಾ ಇದ್ರೆ ಅಟೆಂಪ್ಟ್ ಮಾಡ್ತಾ ಇದೆ ನಿಲ್ಸ್, ಏ ಇಲ್ಲೊಂದು ಫೋಟೋ, ಇಲ್ಲೊಂದು ಫೋಟೋ, ಇಲ್ಲೊಂದು ಫೋಟೋ ಅಂತ. ನಮಗೆಲ್ಲ 5 kilometers, ಲೈಫ್ ಈಸ್ ಎ ಜರ್ನಿ ಕಂಪ್ಲೀಟೆಡ್, ಎಸ್ ಇಟ್ ಇಸ್ ಟ್ರೂ. ಅಲ್ಲಿಂದ ಹೋಗ್ಬೇಕು ನಾವು, ಹಿಂಗೋಗಿ ಹಿಂಗ್ ಸುತ್ತಾಕೊಂಡು ಪುನಃ ಆ ಬೆಟ್ಟ ಹತ್ತಿ ಹಂಗ ಹೋಗ್ಬೇಕು. ಆ ತಣ್ಣು ಗಾಳಿ, ಗಾಳಿ ಎಷ್ಟು ತಣ್ಣಗೆ ಬರ್ತಾ ಇದೆ ಅಂದ್ರೆ ಒಳ್ಳೆ ಪಿಂತ ಒಂದು ಚುಚ್ಚದಂಗೆ ಆಯ್ತು. ಪ್ಲೀಸ್ ಫಾಲೋ ಟ್ರಾಫಿಕ್ ರೂಲ್ಸ್, ಮಸ್ತ್ ಆಗಿದೆ ವ್ಯೂ ಮಾತ್ರ. ಕೀಪ್ ಸೇಫ್ಟಿ ಇನ್ ಮೈಂಡ್ ಫಾದರ್ ದನ್ ವಾಚಿಂಗ್ ಯರ್. ಅಲ್ಲಿ ಸ್ನೋ ಮೌಂಟೇನ್ ಒಂದು, ಅದೇ ನಾವು ನಮಕ್ಕಿಲ್ಲ ನಮಿಕ್ಲ ಸಾರಿ ನಮ್ಕಿಲ್ಲ ಅಲ್ಲ. ಇಂದ ಹೊರಟು ಸೊ 12,197 feet ಏನೋ ಇದೆ. ಫೋಟೋ ಗಿಟೋ ಶೂಟ್ ಮಾಡಿಕೊಂಡು ಬಟ್ ಫುಲ್ ಕ್ರೌಡ್ ಆಗೋಯ್ತು. ಬ್ಲ್ಯಾಕ್ ಕ್ಲೌಡ್ಸ್ ಕಾಣಿಸ್ತಾ ಇದೆ. ಸೊ ಇದು ನಮಿಕ್ಲಾ ಟಾಪ್ ಆಯಿತು. ನೆಕ್ಸ್ಟ್ ಬರೋದು ಫೋಟೂಲಾ, ಅದೆಷ್ಟು ಹೈಟ್ ಇದೆ ಮರ್ತೋಗಿದ್ದೀನಿ, ನೋಡೋಣ. ಅಲ್ಲಿ ಸ್ನೋಫಾಲ್ ಆಗ್ತಾ ಇದೆ ಅನಿಸುತ್ತೆ. ಅಲ್ಲಿ ಫ್ರೆಶ್ ಫುಲ್ ವೈಟ್ ಆಗಿ ಕಾಣಿಸ್ತಾ ಇದೆ ಸ್ನೋ. ಒಂದು ಜಾಗದಲ್ಲಿ ಟೀ ಬ್ರೇಕ್ ಅಂತ ನಿಲ್ಲಿಸ್ಕೊಂಡು ಒಂದು 45 minutes ಸ್ಪೆಂಡ್ ಮಾಡಿದೆ. ಮೂರನೇ ಪಾಸ್ಗೆ ಇವತ್ತು ಹೋಗ್ತೀವಿ. ಫಸ್ಟ್ ಒನ್ನು ಜೋಜಿಲಾ, ಸೆಕೆಂಡ್ ಒನ್ನು ನಮಿಕ್ಲಾ, ಥರ್ಡ್ ಒನ್ ಫೋಟೂಲಾ. ಮೋಸ್ಟ್ಲಿ ಈಗ ಈ ಬೆಟ್ಟದ ಪೋರ್ಷನ್ ಮುಗೀತು ಅನಿಸುತ್ತೆ. ಸೊ ಇಲ್ಲಿ ಬ್ರಿಡ್ಜ್ ಕಟ್ಟಿ ಇನ್ನೊಂದು ಬೆಟ್ಟಕ್ಕೆ ಕನೆಕ್ಷನ್ ಕೊಡ್ತಾ ಇದ್ದಾರೆ. ಮಧ್ಯ ನೀರು ಹರಿಯೋಕ್ಕೆ ಜಾಗ ದೊಡ್ಡದಾಗೆ ಇದೆ ಬಟ್ ನೀರಿಲ್ಲ. ಕನೆಕ್ಷನ್ ಬಂದಾಯ್ತು, ಪಕ್ಕದ ಬೆಟ್ಟಕ್ಕೆ ಬಂದೋ. ಈಗ ಫಾಟೂಲಾ 13, ಲಾಮಯುರು 30, ಕರ್ಸ್ತಿ 55, ಆಲ್ಜಿ 97, ಲೇ 154. ಓಹೋ, ಇನ್ನೂ 154 ಇದೆ. ನಾ ಫೋಟೂಲಾ, ಎಸ್ ಫೋಟೂಲಾ ಇದೆ. ಇಲ್ಲೊಂದು ಫೋಟೋ ತಗೊಂಡು ಹೊರಡ್ತಾರದು. ಫೋಟೋಲಾ ಟಾಪಲ್ಲಿ ಎರಡೆರಡು ಫೋಟೋ ತಗೊಂಡು ಹೋಗ್ಬಿಟ್ಟು. ಕ್ರೌಡು ಸಿಕ್ಕಾಬಟ್ಟೆ ಇರುತ್ತಲ್ಲಿ. ಅಬ್ಬಾ ಹೆಂಗಿದೆ ವ್ಯೂ. ಅಲ್ಲಿ ಹೋಗ್ಬೇಕು ನಾವೀಗ, ಅಲ್ಲಿ ಇಳಿಬೇಕು. ಅಲ್ಲಿ ರೋಡ್ ಕಾಣಿಸ್ತಾ ಇದೆ. ಅಲ್ಲಿ ಮಳೆ ಬರ್ತಾ ಇದೆಯಾ ಇಲ್ಲ ಸ್ನೋಫಾಲ್ ಆಗ್ತಾ ಇದೆಯಾ ಅಂತ ಗೊತ್ತಿಲ್ಲ. ಅಲ್ಲಿ ಥರ ಫಾಗಿ ಫಾಗಿ ಇದೆ, ದೂರದಿಂದ ಕಾಣಿಸ್ತಾ ಇದೆ. ಅದು ಮಳೆನಾ ಸ್ನೋಫಾಲ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಡ್ರಿಸ್ಲಿಂಗ್ ಆಗ್ತಾ ಇರುತ್ತಾ ಅಂತ ಅನ್ಕೊತಾ ಇದೀವಿ. ಲಾಮಯೂರು ಮಾನಸ್ಟ್ರಿ ಅಂತ ಇದೆ, ಒಳಗಡೆ ಹೋಗಲ್ಲ ಬಟ್ ಒಂದು ಫೋಟೋ ತಗೊಂಡು ಹೋಗೋಣ ಅಂತ, ಇನ್ ಕೇಸ್ ಕ್ಲಿಯರ್ಲಿ ವಿಸಿಬಲ್ ಇದ್ರೆ ಹಾಗೇನೆ ಹೋಗ್ತಾ ಇರೋದು. ಸೊ ಇದು ಒಳಗಡೆ ಪುನಃ ಹೋದ್ರೆ ಒಂದು ಮಿನಿಮಮ್ ಒಂದು 2 hours ಅಂತೂ ವೇಸ್ಟ್ ಆಗುತ್ತೆ. ಈಗ ಆಲ್ರೆಡಿ ನಾವು ಲೇಟ್ ಇದ್ದೀವಿ. ಸೊ ಇದು ಲಾಮಯೂರು ಮಾನಿಸ್ಟ್ರಿ, ಲಾಮಯೂರು ಅನ್ನೋ ಪ್ಲೇಸಲ್ಲಿ ಇದೆ. ನಾವು ಅಲ್ಲಿಗೇನು ಒಳಗಡೆ ಹೋಗಲ್ಲ ಬಟ್ ಮೇಲ್ಗಡೆ ನೋಡಿ, ಅದೇನು ಫಾಗ ಇಲ್ಲ ಮಳೆ ಬರ್ತಾ ಇದೆಯಾ ಇಲ್ಲ ಸ್ನೋಫಾಲ್ ಆಗ್ತಿದೆಯಾ ಗೊತ್ತಿಲ್ಲ ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸಿ ಲಾಮಗಳದೆಲ್ಲ ಏನೋ ಫಂಕ್ಷನ್ ಇದೆ ಅನಿಸುತ್ತೆ. ಎಲ್ಲ ಪ್ರೊಸೆಷನ್ ಹೋಗ್ತಾ ಇದ್ದಾರೆ. ಓಕೆ ಗುಡ್. ಏನಿದು ಮೋನಿಸ್ಟ್ರಿನಾ ಇಲ್ಲ ಇವ್ರದ್ದೇ ಪ್ರೊಟೆಸ್ಟೋ ಇಲ್ಲ ಪ್ರೇಯರೋ ಏನೋ ಒಂದು ಆಗ್ತಾ ಇರುತ್ತೆ. ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ. ಇದೊಂಥರ ಮರಳಿನ ಗುಡ್ಡೆ ಥರ, ಅಯ್ಯೋ ಅಲ್ಲಂತೂ ಪ್ಯೂರ್ ಮರಳನ್ನ ತೆಗ್ದು ರಾಶಿ ರಾಶಿ ಗುಡ್ಡೆ ಹಾಕ್ದಂಗೆ ಹಾಕ್ಬಿಟ್ಟಿದ್ದಾರೆ ಅನಿಸುತ್ತೆ ಅಲ್ವಾ. ಬಟ್ ಹತ್ತಿರ ಹೋಗಿ ನೋಡಿದಾಗ ಅದು ಕಲ್ಲಿಂದು ಲೇಯರ್ಗಳ ಥರನೇ ಕಾಣುತ್ತದೆ. ಇಲ್ಲ ಸೇಮ್ ಸ್ಯಾಂಡ್ ಡ್ಯೂನ್ಸ್ ಥರನೇ ಇದೆಪ್ಪ, ಮರಳು ಥರನೇ ಹತ್ರದಲ್ಲೂ. ಓಹೋ ಸೂಪರ್ ಆಗಿದೆ ಇದು. ಎಷ್ಟು ವರ್ಷದಿಂದ ಹೀಗೆ ನಿಂತಿರ್ಬೇಕಾಗಾದ್ರೆ ಇಲ್ಲ ಎಷ್ಟು ಗಟ್ಟಿ ಇರಬೇಕಿದು. ಗುಡ್ ಯಾರ್, ಪ್ರಕೃತಿಯ ವೈಚಿತ್ರ್ಯಗಳು ಹೀಗೆಲ್ಲ ಇದೆ ಅಂತ ಗೊತ್ತೇ ಇರಲಿಲ್ಲ. ಓ ಇಲ್ಲಿ ಪರ್ಪಲ್ ಕಲರ್ ಬೆಟ್ಟ, ಇಲ್ಲಿ ವೈಟ್ ಮರಳು ಥರ, ಇಲ್ಲಿ ಬ್ರೌನು, ಅಲ್ಲಿ ನೋಡ್ರಿ ಪರ್ಪಲ್ಲು. ವಾಟ್ ಎ ಬ್ಯೂಟಿ. ಏನೇನು ವಿಡಿಯೋ ಮಾಡೋಣ ಅಂತಲೇ ಗೊತ್ತಾಗ್ತಾಯಿಲ್ಲ. ನಾನು ಕ್ಯಾಪ್ಚರ್ ಮಾಡಿದ್ನೆಲ್ಲ ವಿಡಿಯೋ ಹಾಕಿದ್ರೆ ಒನ್ ಅವರ್ ವಿಡಿಯೋ ಆಗುತ್ತೆ. ಅಟ್ಲೀಸ್ಟ್ ನಾನು ವಿಡಿಯೋದಲ್ಲಿ ಹಾಕಲಿಲ್ಲ ಅಂದ್ರೆ, ನಾನು ಪರ್ಸ್ನಲ್ಲಾಗಿ ಯಾವಾಗಲಾದ್ರೂ ಫ್ರೀ ಇದ್ದಾಗ ಕೂತ್ಕೊಂಡು ಹಿಂಗೆ ಓಪನ್ ಮಾಡಿದ್ರೆ ಎಂಟೈರ್ ಸೀರೀಸ್ನ ಮಸ್ತಿರಬೇಕು.